ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ. ಅನುಭವ ಗೋಷ್ಠಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಇಂದಿನ ಅತಿಥಿಗಳು ನಮ್ಮೆಲ್ಲರಿಗೂ ಅತ್ಯಂತ ಚಿರುಪರಿಚಿತರಾದಂತಹ, ಅತ್ಯಂತ ವಾಗ್ಮಿಗಳಾದಂತಹ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರೆಯವರು. ಅಕ್ಕ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣಾರ್ಥಿ. ನಾನು ಈಗ ಮಾತಾಡ್ತಾ ನಿಮ್ಗೆ ಹೇಳ್ತಾ ಇದ್ದೆ ಒಳ್ಳೆಯ ವಾಗ್ಮಿಗಳು ಅಂತ. ಮಾತು ಯಾವ ರೀತಿಯಾಗಿರಬೇಕು? ಎಲ್ಲ ವಚನಕಾರರು ಈಗಾಗಲೇ ತುಂಬ ಸಲ ಹೇಳಿಬಿಟ್ಟಿದ್ದಾರೆ, ನೋಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ. ಆಮೇಲೆ ನಮ್ಮ ಜಾನಪದರು ಬಹಳಷ್ಟು ಚೆನ್ನಾಗಿ ಮಾತಿನ ಬಗ್ಗೆ ಹೇಳಿದ್ದಾರೆ. ಮಾತು ಆಡಿದ್ರಾಯ್ತು, ಮುತ್ತು ಒಡೆದ್ರಾಯ್ತು, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಗಾದೆಗಳನ್ನು, ಒಡಪುಗಳನ್ನು ಮಾಡಿಟ್ಬಿಟ್ಟಿದ್ದಾರೆ. ಹಾಗೆ ನೋಡಿದ್ರೆ ವಚನಕಾರರ ಒಂದೊಂದು ಮಾತುಗಳು ಅದರ ಹಿಂದೆನೂ ಒಂದು ದೊಡ್ಡ ನಿಗೂಢವಾದಂತಹ ಸತ್ಯ, ರಹಸ್ಯ, ಜೀವನದ ಅನುಭವ ಅಲ್ಲಿ ಸಮೃದ್ಧವಾಗಿ, ಹೇರಳವಾಗಿ ಅಲ್ಲಿ ಅಡಗಿದೆ. ಆದರೆ ಅದನ್ನು ಅಗೆದು ಬಗೆದು ತೆಗೆದು ನಾವು ನೋಡಬೇಕಷ್ಟೆ. ಅದೊಂಥರ ಏನಪ್ಪ ಅಂತಂದರೆ ಗಣಿ ಇದ್ದ ಹಾಗೆ, ಅಗೆದಷ್ಟು ಬಗೆದಷ್ಟು ನಮಗೆ ಅಲ್ಲಿ ಮುತ್ತು ರತ್ನ ವಜ್ರ ವೈಢೂರ್ಯಗಳೇ ನಮಗೆ ವಚನ ಸಾಹಿತ್ಯದಲ್ಲಿ, ಆ ಭಂಡಾರದಲ್ಲಿ ನಮಗೆ ಸಿಗುತ್ತೆ. ಪ್ರತಿಯೊಂದು ನಮ್ಮ ಜೀವನದ ಒಂದೊಂದು ದಿನವೂ ನಾವು ಯಾವ ರೀತಿ ಕಳೆಯಬೇಕು, ಯಾವ ವಸ್ತುವನ್ನು ಯಾವ ರೀತಿಯಾಗಿ ನೋಡಬೇಕು, ಯಾವ ರೀತಿಯಾಗಿ ನಾವು ಬದುಕಬೇಕು, ನಮ್ಮ ನಡೆ ನುಡಿ ಎಲ್ಲ ಯಾವ ರೀತಿ ಇರಬೇಕು ಅಂತ ಪ್ರತಿಯೊಂದು ವಿಸ್ತಾರವಾಗಿ ಹೇಳಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನನಗೆ ಬಹಳ ಆಕರ್ಷಣೀಯವಾದದ್ದು ಅಂತಂದರೆ ಮಾತು. ಒಬ್ಬ ವ್ಯಕ್ತಿನ ನಾವು ಈಗ ಭೇಟಿ ಮಾಡ್ತೀವಿ, 5 ನಿಮಿಷ ಮಾತಾಡ್ತೀವಿ, 5 ನಿಮಿಷದಲ್ಲಿ ಓ ಇವನು ಈ ಥರ ವ್ಯಕ್ತಿ ಅಂತ ನಮ್ಗೆ ಅರ್ಥ ಆಗೇ ಬಿಡುತ್ತೆ. ಓ ಈತನ ಬಿಡಿ ಅನ್ನುವಂಥ ನಾವು ನಿರ್ಧಾರಕ್ಕೆ ಬಂದುಬಿಡ್ತೀವಿ. ನಮಗೆ ಆ ವ್ಯಕ್ತಿ ಇಷ್ಟ ಆಗಲಿಲ್ಲ ಅಂದರೆ ಅವ್ರ ಜೊತೆ ಮಾತಾಡೋಕ್ಕೆ ಹೋಗಲ್ಲ. ಇಷ್ಟ ಆಯ್ತಾ, 5 ನಿಮಿಷ ಮಾತಾಡೋಕ್ಕೆ ಹೋದವರು 1 ಅವರ್ ಮಾತಾಡ್ತಾ ಕೂರ್ತೀವಿ. ಹಾಗಿದ್ರೆ ಏನು ನಮ್ಮನ್ನು ಆಕರ್ಷಿಸುವಂಥದ್ದು? ಮಾತು ಮತ್ತು ನುಡಿ. ಆತ ಯಾವ ರೀತಿಯಾಗಿ ಮಾತಾಡ್ತಾನೆ? ವಿಶೇಷವಾಗಿ ನಮ್ಮ ವಚನಕಾರರು ಒಬ್ಬ ಮನುಷ್ಯನ ನಡೆ ಮತ್ತು ನುಡಿ ಯಾವ ರೀತಿಯಾಗಿರಬೇಕು, ನಮ್ಮ ಮಾತು ಯಾವ ರೀತಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಒಳ್ಳೊಳ್ಳೆ ವಚನಗಳನ್ನು ಬರೆದು ನಮಗೆ ಕೊಟ್ಟಿದ್ದಾರೆ. ಅಕ್ಕ ವಿಜಯಲಕ್ಷ್ಮಿ ಬಾಳೆಕುಂದ್ರೆಯವರ ಮಾತುಗಳು ಹೇಗಪ್ಪ ಅಂತಂದರೆ ಒಂದು ರೀತಿಯಾದಂತಹ ತುಪ್ಪ ಸುರಿದಂತೆ. ಅದು ಹೇಗೆ ಅಂತಂದರೆ ಈ ರಾತ್ರಿ ಪೌರ್ಣಿಮೆ ದಿನ ಚಂದ್ರ ಯಾವ ರೀತಿ ಕಂಗೊಳಿಸ್ತಾನೋ ಆ ರೀತಿಯಾದಂತಹ, ಮತ್ತು ಒಂದು ಸುಮಧುರವಾದಂತಹ ನಗೆ, ತಿಳಿಯಾದಂತಹ ಭಾಷೆ, ಒಂದು ಆಂಗಿಕವಾದಂತಹ ಭಾಷೆ, ಈ ಎಲ್ಲವನ್ನು ಸುಂದರವಾಗಿ ಸಮ್ಮಿಶ್ರಣ ಮಾಡಿ ಅಕ್ಕವರು ಇದನ್ನು ನಮಗೆ ನಮ್ಮ ಈ ಅನುಭವ ಗೋಷ್ಠಿಯಲ್ಲಿ ಮಾತು ಯಾವ ರೀತಿಯಾಗಿರಬೇಕು ಅಂತ ಹೇಳ್ತಾರೆ, ಕೇಳೋಣ. ಎಷ್ಟು ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೇರಿಸಿದ್ರಿ ಅಂತಂದರೆ, ಮಾತನ್ನ ಹೇಗೆ ಮಾತಾಡಬೇಕು ಅಂತಂದು ನಿಮ್ಮ ಹತ್ರನೇ ಕಲಿಬೇಕೇನೋ, ಅಷ್ಟು ಚೆನ್ನಾಗಿ ಮಾತಾಡಿದ್ರಿ. ಮಾತೇ ಮುತ್ತು, ಮಾತೇ ಮೃತ್ಯು ಅಂತ ಹೇಳ್ತಾರೆ. ಯಾಕೆ ಅಂದರೆ ನಿಮ್ಮ ಮಾತು ಚೆನ್ನಾಗಿದ್ದರೆ ಅದು ಮುತ್ತಿನ ಹಾಗಿರುತ್ತೆ, ಎಲ್ಲರ ಕಣ್ಣಿಗೂ ಕಂಗೊಳಿಸೋ ಆಗಿರುತ್ತೆ. ಎಲ್ಲಿ ಕೆಟ್ಟ ಮಾತನ್ನಾಡ್ತಿರಲ್ಲ ಅಲ್ಲಿ ಒಂದು ಕುಟುಂಬದ, ಒಂದು ಸಂಬಂಧದ, ಒಂದು ಸಮಾಜದ ಎಲ್ಲ ಅಡಿಪಾಯನೇ ಹಾಳಾಗಿ ಹೋಗ್ಬಿಡುತ್ತೆ, ಅದು ಮೃತ್ಯಕ್ಕೆ ಕಾರಣ ಆಗುತ್ತೆ. ಮೃತ್ಯುಗೆ ಕಾರಣ ಅನ್ನೋದಕ್ಕೆ ಅತ್ಯಂತ ಮನಮುಟ್ಟುವಂಥ ಒಂದು ನಿದರ್ಶನ ಅಂತಂದರೆ ಮಹಾಭಾರತ. ಮಹಾಭಾರತದಲ್ಲಿ ದುರ್ಯೋಧನ ಇದ್ದವನು ಮಯನಿರ್ಮಿತವಾದಂಥ ಅರಮನೆ ಕಟ್ಟಿದಾಗ ನೋಡೋಕೆ ಹೋಗ್ತಾರೆ. ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ಮಾಯಾನಗರಿ ಥರ, ಅವನು ಗ್ರೇಟೆಸ್ಟ್ ಆರ್ಕಿಟೆಕ್ಟ್ ಆಗಿನ ಕಾಲದಲ್ಲಿ, ಅವನು ಹೇಗಿರುತ್ತೆ ಅಂದರೆ ನೆಲ ಯಾವುದೋ ನೀರು ಯಾವುದೋ ಗೊತ್ತಾಗೋದಿಲ್ಲ. ಎಲ್ಲಿ ನೀರಿರುತ್ತೋ ಅಲ್ಲಿ ನೆಲ ಅಂದ್ಕೊಳ್ತಾರೆ, ಎಲ್ಲಿ ನೆಲ ಇರುತ್ತೋ ಅಲ್ಲಿ ನೀರು ಅನ್ಕೊಳ್ತಾನೆ. ಅಂದರೆ ವ್ಯತ್ಯಾಸನೇ ಗೊತ್ತಿಲ್ಲದೆ ಹಾಗೆ ಅಷ್ಟು ಅದ್ಭುತವಾಗಿರುತ್ತೆ. ಹಾಗಾಗಿ ಅವರು ನಡೀತಾ ಇರಬೇಕಾದ್ರೆ ನೀರಿದೆ ಅಂತ ಪಂಚನೆ ಮೇಲೆತ್ಕೊಳ್ತಾನೆ ದುರ್ಯೋಧನ. ಅಲ್ಲಿ ನೀರಿರೋದಿಲ್ಲ, ಎಲ್ಲ ನಗುತ್ತಾರೆ. ನೆಕ್ಸ್ಟ್ ಹೋದಾಗ ಅಲ್ಲಿ ನೀರಿರುತ್ತೆ, ಇವರು ನೆಲ ಅನ್ಕೋತಾರೆ, ನೆಲ ಅನ್ಕೊಂಡ್ಬಿಡ್ತಾನೆ. ಅಲ್ಲೂ ಒಂದ್ಸಲ ನಕ್ಬಿಟ್ಟಿದ್ರಲ್ಲ, ಮೋಸ ಆಗದ್ ಬೇಡ ಅಂತ ಅಲ್ಲಿ ಜಾರಿ ಬಿಡ್ತಾನೆ. ಬಿದ್ದರೆ ಉಪ್ಪರಿಗೆ ಮೇಲೆ ಇದ್ದಂಥ ದ್ರೌಪದಿ ನೋಡಿ ಗಹಗಹಿಸಿ ನಗ್ತಾಳೆ, ಹಹಹಹಹಾ ಅಂತ ನಗ್ತಾಳೆ. ಬರೀ ನಕ್ಕಿದ್ರೆ ಅವಳಿಗೆ ಅಷ್ಟು ನೋವಾಗ್ತಾ ಇರಲಿಲ್ವೇನೋ, ಮುಂದೆ ಅವಳು ಹೇಳಿರೋ ಕೊಂಕು ಮಾತು, ಆ ಮಾತು ಏನು ಅಂತಂದರೆ, ಓಹೋ ಅಪ್ಪ ಮಾತ್ರ ಕುರುಡ ಅಂದ್ಕೊಂಡಿದ್ದೆ, ಇವತ್ತು ಮಗ ಕೂಡ ಕುರುಡ ಅಂತ ಗೊತ್ತಾಯಿತು, ಹಾಗಾಗಿ ಅಂತ ಹೇಳಿದಾಗ ಅವನಿಗೆ ಮೊದಲೇ ದುಃಖ ಇರುತ್ತೆ, ತಮ್ಮಪ್ಪ ಕುರುಡ ಅಂತ. ತಮ್ಮಪ್ಪ ಕುರುಡ ಆಗಿರೋದ್ರಿಂದ ತಾನು ಸಾಮ್ರಾಜ್ಯಕ್ಕೆ ಅರಸನಾಗಿಲ್ಲ ಅನ್ನೋ ದುಃಖ ಇರುತ್ತೆ, ಅದಕ್ಕೆ ಅವನು ಹೋರಾಡ್ತಾ ಇರ್ತಾನೆ. ಅದ್ರ ಮೇಲೆ ಇದನ್ನ ಹೇಳಿದ ಈ ಅರಮನೆ ಬಗ್ಗೆ ಅವನಿಗೆ ಅಸೂಯೆನೂ ಹುಟ್ಟುಬಿಟ್ಟಿರುತ್ತಾಗಲೇ ಎಲ್ಲಾನು ಆಗಿರುತ್ತೆ. ಅದ್ರ ಮೇಲೆ ಬೆಂಕಿಗೆ ತುಪ್ಪ ಸುರಿದಂಗೆ ಆ
ಅಪಹಾಸ್ಯದ ಒಂದು ಕೆಟ್ಟ ನುಡಿ. ಆ ನುಡಿಯಿಂದ ಇಡೀ ದ್ವೇಷ, ಎಷ್ಟು ಅವನಿಗೆ ಕೋಪ ದ್ವೇಷ ಉಕ್ಕಿ ಬರುತ್ತೆ ಅಂತಂದರೆ, ಹೇಳಿದ್ನಲ್ಲ ದ್ವೇಷ ದೊಡ್ಡ ದೋಷ ಅಂತ, ಆ ದ್ವೇಷ ಒಳಗೊಳಗೆ ಅವನನ್ನೇ ಸುಡ್ತಾ ಇರುತ್ತೆ. ಕೊನೆಗೆ ಆ ವಸ್ತ್ರಾಪಹರಣದ ಹಿಡ್ಕೊಂಡು ಆ ಇದನ್ನು ಎಲ್ಲವಕ್ಕೂ ಕಾರಣ, ಕೊನೆಗೆ ಕುರುಕ್ಷೇತ್ರದಲ್ಲಿ ಕೋಟಿ ಕೋಟಿ ಜನರ ಸಾವಿಗೆ ಕಾರಣ ಅವಳು ಆಡಿದಂಥ ಒಂದು ಕೆಟ್ಟ ನುಡಿ. ಹಾಗಾಗಿ ನಮ್ಮ ಶರಣರು ನುಡಿಗೆ ಭಾಳ ಮಹತ್ವ ಕೊಟ್ಟರು. ಶರಣ ಶ್ರೇಷ್ಠನಾದಂಥ ಭಕ್ತಿ ಭಂಡಾರಿ ಬಸವಣ್ಣನವರು ಅತ್ಯಂತ ಜನಪ್ರಿಯವಾಗಿ ಎಲ್ಲರೂ ಹೇಳುವಂಥ ವಚನ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಎಲ್ಲರೂ ಹೇಳ್ತಾರೆ, ಆದರೆ ಅವ್ರ ಮಾತು ಮುತ್ತಿನಾಗಿರುತ್ತಾ? ಇಲ್ಲ. ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಕ್ಲಾರಿಟಿ ಹೇಗಿರಬೇಕು ಅಂತಂದರೆ ಸ್ಫಟಿಕದ ಶಲಾಕೆ ಅಂತಿರಬೇಕು. ಸ್ಫಟಿಕ ಅಷ್ಟು ಕ್ಲಿಯರು, ನೀವು ಏನೇ ಮಾತಾಡಿದ್ರು ಕೂಡ ಅದರಲ್ಲಿ ಕನ್ಫ್ಯೂಷನ್ ಇರಬಾರ್ದು, ಓ ಹಾಗೆ ಹೀಗೆ ಅಂತ ಯಾರಿಗೂ ಡೌಟೇ ಬರಬಾರ್ದು. ಅಷ್ಟು ಮನಸ್ಸು ಮುಟ್ಟುವ ಹಾಗೆ ಮಾತಿರಬೇಕು. ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ಬೇಕು. ಆ ಶಿವನೇ ಮೆಚ್ಚಿ ಹೌದಪ್ಪ ಹೌದು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೆಯಾ ಅಂತ ಅನ್ನಬೇಕಂದ್ರೆ ಆ ನುಡಿ ಸದ್ಭಕ್ತಿ ಸದ್ಭಾವನೆ ಸದ್ವಿಚಾರ ತುಂಬಿದಂಥ ನುಡಿಗಳಿದ್ರೆ ಮಾತ್ರ ಆ ಶಿವ ಮೆಚ್ಚಿ ಹೌದೌದೆಂತಾನೆ. ನಮ್ಮ ಜಾನಪದರು ಏನಿದು ಅಡ್ಗೋಡೆ ಮೇಲೆ ದೀಪ ಇದ್ದಂಗೆ ಅಂದ್ಬಿಟ್ಟೆ ಅಂತಾರೆ, ಅಂದ್ರೆ ಅಲ್ಲಿ ಅಷ್ಟು ಕನ್ಫ್ಯೂಷನ್ ಆಗಿ ಹೇಳಿರ್ತಾರೆ, ಹಂಗೆ ಹೇಳ್ಬಾರ್ದು ಅಂತ ಹೇಳಿ. ಹೌದು ಹೌದು. ಹಾಗಾಗಿ ಆ ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವನ ತೊಲೆವನಯ್ಯ ಅಂತ. ಅಂದರೆ ಕೇವಲ ನುಡಿಗೆ ಮಾತಿಗೆ ಮಾತ್ರ ಅಷ್ಟೇ ಮಹತ್ವ ಕೊಡಲಿಲ್ಲ ಅವರು, ಮಾತಿದಂತೆ ನಡ್ಕೊಳ್ಳೋದು. ನಾವು ಹೇಳಕ್ಕೆ ಒಂದು ಮಾಡೋದೊಂದು ಇರಬಾರ್ದು, ನಾವು ಏನು ಮಾತಾಡ್ತೀವೋ ಅದನ್ನೇ ಇರಬೇಕು. ನಡೆ ನುಡಿ ನುಡಿ ಎರಡೂ, ನಡೆ ನುಡಿ ಎರಡೂ ಕೂಡ ಸಾಮ್ಯ ಇರಬೇಕು. ನುಡಿದಂತೆ ನಡೆಯೋದಿದೆ ಅಲ್ಲ ಅದು ಬದುಕಿನಲ್ಲಿ ಭಾಳ ಮುಖ್ಯ. ಆದ್ದರಿಂದ ಈ ನುಡಿ ಅನ್ನೋದಿದೆ ಅಲ್ಲ ಅದ್ರ ಮೇಲೆ ಎಷ್ಟು ವಚನಕಾರರು ಎಷ್ಟೊಂದು ವಚನಗಳನ್ನು ಮಾಡಿದ್ದಾರೆ. ಈಗ ನಾವು ಒಂದು ಬಹಳ ಅದ್ಭುತವಾದಂಥದ್ದನ್ನು ನಾವು ನೋಡಿದ್ವಿ. ಇನ್ನೊಂದು ಬೇರೆ ವಚನಕಾರರು ಅಂದರೆ ಬಸವಣ್ಣನವರಿಂದ ಪ್ರೇರಣೆ ಪಡೆದಂತಹ ಹಲವಾರು ವಚನಕಾರರು, ಅವರು ಹೆಚ್ಚು ಪ್ರಚಲಿತವಾಗಿಲ್ಲ, ಹೆಚ್ಚು ಬೆಳಕಿಗೆ ಬರಲಿಲ್ಲ, ಆದರೂ ಸಹ ಈ ನಡೆ ನುಡಿಯ ಬಗ್ಗೆ ಏನಾದರೂ ಬರೆದಿರೋದು ಉಂಟಾ ಅಂತದ್ದು ಒಂದೆರಡು ಮೂರು ಹೇಳ್ಬೋದಾ? ಖಂಡಿತ, ಒಂದಲ್ಲ ಎರಡಲ್ಲ ಬೇಕಾದಷ್ಟು ಹೇಳ್ಬೋದು. ಇಲ್ಲಿ ನೋಡಿ, ಆಡದೆ ಮಾಡುವನು ರೂಢಿಯೊಳಗೆ ಉತ್ತಮನು, ಆಡಿ ಮಾಡುವವನು ಮಧ್ಯಮನು, ಆಡಿಯೂ ಮಾಡದವನು ಅಧಮನು ಸರ್ವಜ್ಞ ಅಂತ. ಅಂದರೆ ನಾವೇನು ನುಡಿತೀವೋ ಹಾಗೆ ಮಾಡುವನು ರೂಢಿಯಲ್ಲಿ ಉತ್ತಮ. ಓ ಮಾತು ಕೊಟ್ಟಿದ್ದ ಮಾತು ಉಳಿಸ್ಕೊಂಡ್ರು ಅವರು, ತಮ್ಮ ಇದನ್ನು ವಚನ ಭ್ರಷ್ಟರಾಗಲಿಲ್ಲ, ತುಂಬ ಒಳ್ಳೆಯವರು ಅಂತಂತಾರೆ. ಆದರೆ ಆಡಿಯೂ ಮಾಡದವನು ಅಧಮ. ಸೊ ಯಾಕೆ ಹೀಗೆ ಹೇಳ್ತಾರೆ ಅಂತಂದರೆ, ಮಾತು ಕೊಡ್ತೀವಿ ಮಾಡೋದಿಲ್ಲ. ಸೊ ಇದು ರಾಜಕಾರಣಿಗಳಾಗಲಿ ಯಾರದೇ ತಗೊಳ್ಳಿ, ನೀವು ಅದು ಅಧಮ ಇದು ಮಧ್ಯಮ ಎಲ್ಲ ಗೊತ್ತಾಗುತ್ತೆ. ಆದರೆ ಇತ್ತೀಚೆಗೆ ಎಲ್ಲೋ ಒಂದು ಕಡೆಗೆ ಆಡದೆ ಮಾಡುವವ್ರ ಸಂಖ್ಯೆ ಭಾಳ ಕಡಿಮೆ ಆಗಿದೆ. ಆ ಮಾಡಿದ್ದನ್ನು ಅರ್ಬಟವಲ್ಲಿ ಅಡ್ವರ್ಟೈಸ್ ಮಾಡೋದ್ರಲ್ಲಿ ಬಹಳ ಚೆನ್ನಾಗಿ ಆಗೋಗ್ಬಿಟ್ಟಿದ್ದಾರೆ. ಹಾಗಾಗಿ ಇನ್ನೊಂದು ಹೇಳ್ತಾರೆ, ಮಾಡುವಂತಿರಬೇಕು ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗಮ ದೇವರ ನೆನೆಹುತ್ತ ನೆನೆಹುತ್ತ ನೆನೆಯದಿಂತಿರಬೇಕು ಅಂತ. ಅಂದರೆ ನಾವು ಏನು ಕೆಲಸ ಮಾಡ್ತೀವೋ ಅದರಲ್ಲಿ ನಾವು ತನ್ಮಯರಾಗಿರಬೇಕು. ಇದು ನಾನು ಮಾಡ್ತಾ ಇದ್ದೀನಿ ಅಂತಲ್ಲ, ಇದು ಭಗವಂತನ ಸೇವೆ ಅಂತ ನಾವು ಮಾಡಿದಾಗ ಅದು ನನಗೆ ಕಷ್ಟ ಅಂತಾಗಲ್ಲ. ಇವತ್ತು ಜನ ಯಾಕೆ ಕಷ್ಟಕ್ಕೆ ಕುಗ್ತಾ ಇದ್ದಾರೆ ಅಂತಂದರೆ, ಅವ್ರಿಗೆ ಮಾಡೋದು ಕಷ್ಟಪ್ಪ ಕಷ್ಟಪ್ಪ ಅಂತ. ಆವಾಗ ನನಗೊಂದು ನೆನಪಾಗುತ್ತೆ, ನಿಮ್ಮ ಥರ ಇಬ್ಬರು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋದವರು ನಾಗಪಂಚಮಿಗೆ ಬರ್ತಾಯಿದ್ರು. ಬರ್ತಾ ಇದ್ದಂಗೆ ಒಬ್ಳು ಕೇಳಿದ್ಲು, ಎಷ್ಟೋ ವರ್ಷದ ಮೇಲೆ ಸಿಕ್ಕಿದ್ರಲ್ಲ ಗೆಳತಿಯರು, ಏನೇ ಚೆನ್ನಾಗಿದ್ದೇನೆ ಅಂತ ಇವಳು ಕೇಳಿದ್ಲು. ಏನಿದ್ದೀನಿ ಬಿಡೆ ಅಂತಂದ್ಲು ಅವಳು. ಯಾಕೆ ಗಂಡ ಕುಡ್ಕ ಏನೇ ಅಂತ ಇವಳು ಕೇಳಿದ್ಲು. ಯಾರಾದರೂ ನಿಮ್ಮ ಕಷ್ಟ ಒಂಚೂರು ಕೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ದುಃಖ ಉಕ್ಕಿ ಬರುತ್ತೆ, ಹೆಚ್ಚಾಗಿ ಬರುತ್ತಲ್ಲ. ಅದು ಅದು ಗೆಳತಿ ಬೇರೆ, ಶಾಲೆ ಕಾಲೇಜಲ್ಲಿ ಒಟ್ಟಿಗೆ ಓದ್ದವರು, ಗಂಡ ಕುಡ್ಕ ಅತ್ತೆ ಸಿಡ್ಕ ಮಾವ ದುಡ್ಕ ಮಕ್ಕಳದಂತೂ ತುಂಬ ಸಾಕಾಗ್ಬಿಟ್ಟಿದೆ ಕಣೆ ನನಗೆ ಅಂತಂದ್ಲು. ಯಾರ ಮನೆಯಲ್ಲಿ ಇರೋದಿಲ್ಲ ಇದು, ಎಲ್ಲರ ಮನೆಯಲ್ಲಿ ಇರುತ್ತೆ. ಅತ್ತೆ ಸಿಡ್ಕನೂ ಇರ್ತಾಳೆ, ನೀವು ಅತ್ತೆ ಜೊತೆಗೆ ಜಗಳ ಆಡಿರ್ತೀರ, ಎಲ್ಲ ಮಾಡಿರ್ತೀರಿ.
ಆದರೂ ಅವಳಿಗೆ ಹೌದೇನೆ ಅಂತನ್ಲು. ಯಾಕಂದರೆ ಅವಳಿಗೂ ಕಷ್ಟ ಇದ್ದೇ ಇರುತ್ತೆ. ಆದರೂ ಇವಳು ಹೇಳುವಾಗ ಹೌದೇನೆ ಅಂತನ್ಲು. ಅವಳು ಕೇಳ್ತಾ ಇದ್ದಾಳಂದರೆ ಇವಳು ಹೇಳಿದ್ಲು 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 ಹೇಳಿದ್ಲು, ಇಡೀ ರಾಮಾಯಣದ ಕತೆ ಹೇಳ್ದಂಗೆ ಹೇಳಿದ್ಲು. ಊರ ಅಗಸೆ ಬಾಗಿಲು ಬಂದುಬಿಡ್ತು, ಇನ್ನೇನು ಊರೊಳಗಡೆಗೆ ಹೋಗಬೇಕು. ಇನ್ನೊಬ್ಬ ಗೆಳತಿ ಓ ಅಂತ ಬಿಕ್ಕಿ 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 ಅಳೋಕೆ ಶುರು ಮಾಡಿದ್ಲು. ಅಯ್ಯೋ ನನ್ನ ಕಷ್ಟಕ್ಕೆ ನೀನು ಅಳಬೇಡ ಬಿಡೆ, ನೀನು ಯಾಕೆ ಅಳ್ತೀಯಾ ಅಂತಂದ್ಲು. ನಿನ್ನ ಕಷ್ಟಕ್ಕೆ ಅಳ್ತಾ ಇಲ್ಲ ಕಣೆ, ನಾನು ಇಷ್ಟು ಉದ್ದಕ್ಕೂ ನಿಂದೇ ರಗಳೆ ಹೇಳ್ತಾ ಬಂದುಬಿಟ್ಟೆ, ನನ್ನ ಕಷ್ಟ ಹೇಳ್ಕೊಳಕ್ಕೆ ಸಮಯನೇ ಬಿಡ್ಲಿಲ್ವಲ್ಲೇ, ಅದಕ್ಕೆ ಅಳ್ತಾ ಇದ್ದೀನಿ ಅಂತಂದ್ಲವಳು. ಅಂದರೆ ಎಲ್ಲರ ಮನೆ ದೋಸೆನೂ ತೂತೆ, ಕೆಲವ್ರ ಮನೆಗೆ ಹಂಚೇ ತೂತಾಗಿರುತ್ತೆ, ನೀವು ಹಾಕಿರೋ ದೋಸೆ ಒಲೆ ಒಳಗಡೆ ಹೋಗುತ್ತೆ. ಇನ್ನು ಕೆಲವ್ರ ಮನೆಯಲ್ಲಿ ಒಲೆನೇ ಇರಲ್ಲ, ಇನ್ನು ಕೆಲವ್ರ ಮನೆಯೇ ಇರಲ್ಲ, ತಲೆ ಮೇಲೆ ಸೂರ್ಯ ಇರೋದಿಲ್ಲ. ನೀವು ಯಾರ್ಯಾರ್ದು ಅಂತ ನೋಡ್ತೀರಿ, ಎಲ್ರಿಗೂ ಅವ್ರವ್ರ ಕಷ್ಟ ಇದ್ದೇ ಇರುತ್ತೆ. ಆದರೂ ಕೂಡ ನಮ್ಮ ನಡೆ ನುಡಿ ಶುದ್ಧವಾಗಿದ್ದರೆ ಯಾವುದಕ್ಕೂ ಮೋಸ ಆಗೋದಿಲ್ಲ, ನಾವು ಚೆನ್ನಾಗಿರ್ತೀವಿ. ಇಲ್ದಿದ್ರೆ ಏನಾಗುತ್ತೆ, ಹ್ಞೂ ಅತ್ತೆ ಹಾಗೆ ಹೇಳಿದ್ಲು ಅಂತ ಇವಳ ಹತ್ರ ಹೇಳಿದರೆ, ಇವಳು ಹೋಗ್ಬಿಟ್ಟು ಇನ್ನೊಬ್ರಿಗೆ ಹೇಳಿ, ಇನ್ನೊಬ್ರು ಹೋಗ್ಬಿಟ್ಟು ಅತ್ತೆ ಹತ್ರ ಹೇಳಿ, ದೊಡ್ಡ ರಾಮಾಯಣ ಆಗ್ಬಿಡುತ್ತೆ. ಹಾಗಾಗಿ ಆ ರಾಮಾಯಣ ಆಗಬಾರ್ದು ಅಂದರೆ ನುಡಿ ಭಾಳ ಚೆನ್ನಾಗಿರಬೇಕು, ಅತ್ತೆನೇ ಸಂತೋಷ ಪಡಬೇಕು. ನನ್ನ ಮಾತು ಕೇಳಿಬಿಟ್ಟು ನಮ್ಮ ಅತ್ತೆಗೆ ಎಷ್ಟು ಖುಷಿ ಆಗ್ತಾ ಇತ್ತು ಅಂದರೆ ನನ್ನ ನಡೆ ನೋಡಿ ಖುಷಿ ಪಡ್ತಾ ಇದ್ರು. ಬೆಳಿಗ್ಗೆ ಎಲ್ಲರೂ ಹೇಳೋ ಮೊದಲೇ ನಾನೇ ಎದ್ದು ಬಾಗಿಲು ನೀರು ಹಾಕಿ ರಂಗೋಲಿ ಹಾಕಿ ಹೂವಿಟ್ಟು ಎಲ್ಲ ಪೂಜೆಗೆ ರೆಡಿ ಮಾಡ್ತಾಯಿದ್ರೆ, ಯಾಕಮ್ಮ ಎಲ್ಲರೂ ಮಲಗಿದ್ದಾರೆ, ನೀನು ಯಾಕಮ್ಮ ಇಷ್ಟು ಬೇಗನೆ ಎದ್ದೆ, ಇನ್ನು ಸ್ವಲ್ಪ ಹೊತ್ತು ಮಲಗಬಾರ್ದಾಗಿತ್ತ ಅಂತ ನಮ್ಮ ಅತ್ತೆ ಅನ್ನೋರು. ಅಂದರೆ ಜನರ ರಿಯಾಕ್ಷನು ನಮ್ಮ ನಡೆ ನುಡಿಗೆ ಅದ್ಬಿರುತ್ತೆ. ನಾವು ಚೆನ್ನಾಗಿದ್ದರೆ ಜನರು ಚೆನ್ನಾಗಿರ್ತಾರೆ, ನಾವು ಇಷ್ಟು ಚೆನ್ನಾಗಿದ್ದರೆ ಅವರು ಇಷ್ಟು ಚೆನ್ನಾಗಿರ್ತಾರೆ, ಆದರೆ ನಾವು ಇಷ್ಟು ಕೆಟ್ಟದ್ದು ಮಾತಾಡಿದ್ರೆ ಅವ್ರು ಅಷ್ಟು ಕೊಡ್ತಾರೆ. ಸೊ ಫಿಸಿಕ್ಸ್ನಲ್ಲಿ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ಸ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್, ಆದರೆ ಸಂಬಂಧದಲ್ಲಿ ದೇ ಆರ್ 100 times ಮೋರ್ ಅಂತ. ಸೊ ಆದ್ದರಿಂದ ನಾವು ನುಡಿ ಭಾಳ ಚೆನ್ನಾಗಿರಬೇಕು. ಅಕ್ಕ ಇನ್ನೊಂದು, ಈ ಹಿಂದಿಯಲ್ಲಿ ಹೇಳ್ತಾರೆ ಪ್ರಾಣ ಜಾಯೆ ಪರ್ ವಚನ ಜಾಯೆ ಅಂತ, ನಾವು ಕೊಟ್ಟಿರ್ತೀವಿ ಈ ವಚನ ಅಂದರೆ ಏನಪ್ಪ ಅಂದರೆ ನಾವು ಒಂದು ಮಾತು ಕೊಟ್ಟಿದ್ದೀವಿ ಅದನ್ನು ನಡೆಸ್ಕೊಂಡ್ಲೇಬೇಕು. ಈಗ ನೀವು ಮಾತಾಡ್ತಾ ಆಗಲೇ ಹೇಳಿದ್ರಿ ಈ ರಾಜಕಾರಣಿಗಳು ಹೇಳೋದೊಂದು ಮಾಡೋದೊಂದು ಅಂತ, ಎಷ್ಟು ಸಾವಿರ ಸರಿ ಪಾಪ ನಾವು ರಾಜಕಾರಣಿಗಳನ್ನೇ ಉದಾಹರಣೆಯಾಗಿ ತಗೊಳ್ಬೇಕು, ಜನಸಾಮಾನ್ಯರಲ್ಲೂ ಈ ಗುಣವನ್ನು ನೋಡ್ತಾ ಇರ್ತೀವಿ. ಈಗ ಅದಕ್ಕೋಸ್ಕರ ನಾವು ಮತ್ತೆ ಮತ್ತೆ ರಾಜಕಾರಣಿಗಳನ್ನೇ ಉದಾಹರಣೆ ತಗೊಳ್ಳೋದು ಬೇಡ, ಜನಸಾಮಾನ್ಯರು ಅದನ್ನು ಮಾಡ್ತಾ ಇದ್ದಾರೆ ಅಂದರೆ ಹೇಳಿದ್ದೊಂದು ಮಾಡಿದ್ದೊಂದು. ಉದಾಹರಣೆಗೆ ಈಗ ನಾವೊಂದು ಏನು ಹೇಳ್ತೀವಿ, ಒಂದು ಮಾತು ಕೊಟ್ಟಿರ್ತೀವಿ. ಈಗ ನನ್ನ ಒಂದು ಮಗುಗೆ ತಂದೆ ಹೇಳ್ತಾನೆ ಇವತ್ತು ರಾತ್ರಿ ಸ್ವಲ್ಪ ಸಂಜೆ ಬೇಗ ಬಂದು ನಿನ್ನನ್ನು ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಅದು ಒಂದು ಮಾತೇನೆ, ಅದನ್ನು ಅವನು ನಡೆಸ್ಕೊಡ್ಬೇಕಾಗತ್ತೆ. ಇಲ್ಲಿ ನಾವು ಮಾತು ಅಂದಾಗ ತುಂಬ ದೊಡ್ಡ ದೊಡ್ಡ ವಿಚಾರಗಳು, ರಾಷ್ಟ್ರ ನಿರ್ಮಾಣ, ದೇಶ ನಿರ್ಮಾಣ, ಭಾವೈಕ್ಯತೆ ಅನ್ನುವಂಥ ದೊಡ್ಡ ವಿಚಾರಕ್ಕೆ ನಾವು ಹೋಗೋದೇ ಬೇಡ. ಅತ್ಯಂತ ಸರಳವಾದದ್ದು ಒಂದು ಮನೆಯಲ್ಲಿ ತಂದೆ ತಾಯಿ ಮಧ್ಯೆ ನಡುವಂಥ ಮಾತು, ಅಥವಾ ಅತ್ತೆ ಸಸಿಗೆ ಒಂದು ಉದಾಹರಣೆ ಹೇಳುವಂಥದ್ದು, ಅಂತಹದ್ದೊಂದೆರಡು ಮೂರು ಉದಾಹರಣೆಗಳನ್ನು ತಗೊಂಡು ಸಹ ನಾವು ಈ ಮಾತನ್ನು ಯಾವಾಗಲೂ ಒಂದು ಒಳ್ಳೆಯ ಮಾತುಗಳನ್ನು ಆಡಬೇಕು, ಆ ಮಾತಿನ ಮೇಲೆ ಅವರಿಗೆ ಭರವಸೆ ಬರಬೇಕು. ಈಗ ಯಾರೋ ಒಂದು ಹೇಳ್ತಾರೆ ಏ ನನಗೆ ಅವ್ರ ಮೇಲೆ ಅವ್ರ ಮಾತಿನ ಮೇಲೆ ನಂಗೆ ತುಂಬ ಭರವಸೆ ಇದೆಯಪ್ಪ, ಯಾಕೆ ಯಾಕೆ ಅಂತಂದರೆ ಅವ್ರು ಹೇಳಿದ ಹಾಗೇ ನಡ್ಕೋತಾರೆ, ಯಾವತ್ತೂ ಮಾತಿಗೆ ತಪ್ಪಲ್ಲ ಅಂತ. ಏನು ಹೇಳ್ತೀರಾ ಅಕ್ಕ? ನಿಜವಾಗ್ಲೂ ಮಾತು ಯಾವಾಗ ಕೊಟ್ಟಿರ್ತೀರಲ್ಲ ಅದನ್ನು ನೀವು ಶಕ್ತಿ ಮೀರಿ ನಡೆಸ್ಕೊಡ್ಬೇಕು. ಇದು ಒಂದು ಉತ್ತಮರ ಲಕ್ಷಣ. ಆದರೆ ಕೆಲವೊಂದು ಕಡೆಗೆ ಮಾಡೋಕ್ಕಾಗೋದಿಲ್ಲ, ಆವಾಗ ನೀವು ಟ್ಯಾಕ್ಟ್ಫುಲ್ಲಾಗಿ ಮಾತಾಡಬೇಕಾಗತ್ತೆ. ನೀವು ಮಾತು ಕೊಟ್ಟಿರ್ತೀರಿ ಮಾಡೋಕ್ಕಾಗೋದಿಲ್ಲ, ಆವಾಗ ಸಮಾಧಾನ ಮಾಡೋದು ರೀತಿಯೂ ಇರುತ್ತೆ. ಸೊ ಮಾತು ಹೇಗಿರಬೇಕಂತಂದರೆ ಇನ್ನೊಬ್ಬರಿಗೆ ಸಮಾಧಾನ, ಅವ್ರಿಗೆ ಸಂತೃಪ್ತಿ ಆಗಬೇಕು. ನಿಮ್ಮ ಮಾತಿನಿಂದ ಕಿಡಿಯಿಂದ ಬೆಂಕಿ ಬರಬಾರ್ದು. ಹಾಗಾಗಿ ಮಾತು ನಿಜವಾಗ್ಲೂ ಭಾಳ ಒಳ್ಳೆಯದು. ಎಲ್ರಿಗೂ ಈ ಮಾತಾಡುವ ಕಲೆ ಬರೋದಿಲ್ಲ. ಅದಕ್ಕೆ ಶರಣರು ಹೇಳ್ತಾರೆ ವಾಕ್ಸಿದ್ಧಿ ಉಳ್ಳವರು ಕೋಟ್ಯಾನು ಕೋಟಿ, ಮನಸ್ಸಿದ್ಧಿ ಇದ್ದವಳು ಕೋಟ್ಯಾನು ಕೋಟಿ, ಭಾವಸಿದ್ಧಿಯುಳ್ಳವರು ಕೋಟ್ಯಾನು ಕೋಟಿ, ನಿಮ್ಮ ಸಿದ್ಧಿಯುಳ್ಳವರನ್ನು ಒಬ್ಬರನ್ನು ಕಾಣೆ ಅಂತ ಕಪಿಲ ಸಿದ್ಧ ಮಲ್ಲಿಕಾರ್ಜುನ್ ಅಂತ ಸಿದ್ದರಾಮೇಶ್ವರರು ಹೇಳ್ತಾರೆ. ವಾಕ್ಸಿದ್ಧಿ ಅಂತಂದರೆ ಅವರು ಮಾತಾಡೋದು ಹಾಗೆ ಆಗುತ್ತೆ, ಅದು ಅವ್ರು ಹೇಗಂತಾರಲ್ಲೋ ಹಾಗೆ ಆಗುತ್ತೆ. ಆ ವಾಕ್ಸಿದ್ಧಿ ಕೂಡ ಭಾಳ ಕಷ್ಟ. ಕೆಲವ್ರಿಗೆ ಹೇಳ್ತಾರಲ್ಲ ನಾಲ್ಗೆ ಮೇಲೆ ಮಚ್ಚೆ ಇದೇನೇನೋ ಹೇಳಿದ್ದೆಲ್ಲ ಹಂಗೆ ಆಗುತ್ತೆ ನೋಡ್ರಿ ಅಂತಂತಾರಲ್ಲ, ಅದು ವಾಕ್ಸಿದ್ಧಿ. ಆಮೇಲೆ ಮನೋಸಿದ್ಧಿ, ಅವ್ರ ಮನಸ್ಸು ಮಾಡಿದ್ರು ಅಂತಂದರೆ ಏನನ್ನಾದರೂ ಸಾಧಿಸ್ತಾರೆ.
ಆದರೆ ನಾವು ಭಗವಂತನ ನೆನೆಸ್ಕೊಂಡು ಇದ್ರೆ ನಮಗೆ ಯಾವ ಕಷ್ಟನೂ ಬರೋದಿಲ್ಲ. ಇದಕ್ಕೆ ಉದಾಹರಣೆ ಅಂತಂದರೆ ಇದೇ ಥರ ಒಂದು ಪ್ರವಚನ ನಡೆದಿತ್ತು. ಗುರುಗಳು ಮಾತಾಡ್ತಾ ಇದ್ರು, ಅವರು ಹೇಳ್ತಾರೆ ಕಷ್ಟ ಅನ್ನೋದನ್ನು ನೀವು ಮೆಟ್ಟಿ ನಿಲ್ಲಬೇಕು, ಕಷ್ಟವನ್ನು ನೀವು ತಾಳ್ಕೋಬೇಕು. ಕಷ್ಟ ಕಲ್ಲು ಕಟ್ಟದಾಗೆ, ಕಷ್ಟ ಕಟ್ಟಿದ್ರೆ ನಾವು ಒಡೆದು ಜಲ್ಲಿ ಕಲ್ಲಾದರೆ ಜನ ತುಳ್ಕೊಂಡು ಹೋಗ್ತಾರೆ, ನಾವು ಕಷ್ಟ ಕಟ್ಟದಷ್ಟು ಸುಂದರ ಮೂರ್ತಿ ಆದರೆ ಜನ ಚಪ್ಪಾಳೆ ತಟ್ತಾರೆ. ಹಾಗಾಗಿ ನಿಮ್ಮ ಎಲ್ಲ ಕಷ್ಟಗಳನ್ನು ಇಲ್ಲೇ ನಮ್ಮ ಮಠದಲ್ಲೇ ಬಿಟ್ಟು ನೀವು ಹೋಗಿ ಅಂತಂದರು. ಆಗ ಅವರು ನುಡಿ ಹೇಗಿತ್ತು ಅಂತಂದರೆ ಎಲ್ರಿಗೂ ಭಾಳ ಸಂತೋಷ ಆಯಿತು. ತಮ್ಮ ಮನಸ್ಸಿನ ಭಾರ, ತಮ್ಮ ತಲೆಯಲ್ಲಿರೋ ಚಿಂತೆಗಳು, ತಮ್ಮ ಕಷ್ಟಗಳನ್ನೆಲ್ಲ ಮಠದಲ್ಲೇ ಬಿಟ್ಟು ನಿಶ್ಚಿಂತವಾಗಿ ಹೋಗ್ಬೋದು ಅಂತ ಎಲ್ಲರೂ ಸಂತೋಷವಾಗಿ ಮನೆಗೆ ಹೊರಟ್ರೆ, ಒಬ್ಬ ಯುವತಿ ನಿಮ್ಮ ಥರ ಇದ್ದವಳು ತಮ್ಮ ಅತ್ತೆನೇ ಮಠದಲ್ಲಿ ಬಿಟ್ಟು ಹೊರಟಳು. ಅದು ಗುರುಗಳಿಗೆ ಆಶ್ಚರ್ಯ ಆಯಿತು. ಯಾಕಮ್ಮ ಅತ್ತೆನ ಯಾಕೆ ಮಠದಲ್ಲಿ ಬಿಟ್ಟು ಹೋಗ್ತಾ ಇದೆಯಾ ಅಂತ ಕೇಳ್ತಾರೆ. ನನ್ನ ಕಷ್ಟಕ್ಕೆ, ನನ್ನ ತಲೆನೋವಿಗೆ ನಮ್ಮ ಅತ್ತೆನೇ ಕಾರಣ, ಅದಕ್ಕೆ ಅವಳನ್ನೇ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ, ನಾನು ನಿಶ್ಚಿಂತೆಯಾಗಿ ಮನೇಲಿರ್ಬೋದು ಅಂತ. ಇದು ಮಾತಲ್ಲ, ಇದು ಮನೆಯನ್ನು ಒಡೆಯುವ ಮಾತು. ಆ ತಾಯಿ ತನ್ನ ಮಗನನ್ನು ಬೆಳೆಸೋಕ್ಕೆ, ತನ್ನ ಕುಟುಂಬ ಬೆಳೆಸೋಕ್ಕೆ ತನ್ನ ಜೀವಮಾನವೆಲ್ಲ ಕಷ್ಟಪಟ್ಟಿರ್ತಾಳೆ. ಆ ತಾಯಿಯನ್ನು, ಅತ್ತೆಯನ್ನು ತನ್ನ ತಾಯಿಯಂತೆ ನೋಡಿಕೊಂಡ್ರೆ, ಮಾತಾಡಿದರೆ, ನಡೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇದಕ್ಕೆ ಒಂದು ಕತೆ ಇದೆ. ಒಬ್ಬ ವೈದ್ಯರಿದ್ದರು, ಮಗಳಿದ್ಲು, ಮಗಳದ್ದು ತುಂಬ ಅದ್ಧೂರಿಯಾಗಿ ಮದುವೆ ಮಾಡಿ ಕಳಿಸಿದ್ರು. ಮದುವೆ ಮಾಡಿ ಕಳಿಸಿದರೆ ಅವಳು ಒಂದು 6 ತಿಂಗಳಿಗೆ ಅಳ್ತಾ ಬಂದಳು. ನಮ್ಮತ್ತೆಗೂ ನನಗೂ ಆಗ್ತಾನೇ ಇಲ್ಲ, ತುಂಬ ಕಷ್ಟ ಕೊಡ್ತಾರೆ, ನಮ್ಮತ್ತೆ ಅಲ್ಲಿದ್ದರೆ ನಾನು ಇರೋಕ್ಕಾಗಲ್ಲ ಅಂತ. ನೋಡಮ್ಮ, ಹಾಗೆ ಮನೆ ಒಡಿಬಾರ್ದು. ಮನೆ ಒಡೆದ್ಬಿಟ್ರೆ ಕುಟುಂಬದ ಅನ್ಯೋನ್ಯತೆ ಹೊರಟೋಗುತ್ತೆ. ನೀನು ಏನಾದರೂ ಅದಕ್ಕೆ ಪರಿಹಾರ ಕಂಡುಹಿಡೋಣ. ಅಪ್ಪ, ಹೆಂಗಾದರೂ ನೀನು ಡಾಕ್ಟರ್ ಅಲ್ವಾ, ನನಗೆ ಆ ಅತ್ತೆನ ಸಾಯಿಸೋಕ್ಕೇನಾದರೂ ಔಷಧಿ ಕೊಡಪ್ಪ ಅಂತಂದು. ನೋಡಿ, ಒಬ್ಬ ರೋಗಿನ ಸರಿ ಮಾಡೋ ಔಷಧಿ ಇದೆ, ಸಾಯಿಸೋಕ್ಕೆ ಯಾರು ಯಾರು ವೈದ್ಯರು ಕೊಡೋದಿಲ್ಲ. ಆದರೂ ಮಗಳ ಮೇಲಿನ ಪ್ರೀತಿಗೆ, ಮಗಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅಪ್ಪ ಒಂದು ಬಾಟ್ಲ್ ತುಂಬ ಚಿಕ್ಕ ಚಿಕ್ಕ ಮಾತ್ರೆಗಳನ್ನ ಕೊಟ್ಬಿಟ್ಟು, ನೋಡಮ್ಮ ಪ್ರತಿನಿತ್ಯ ನೀನು ಆ ನಿಮ್ಮ ಅತ್ತೆಗೆ ಕೊಡೋ ಹಾಲಿನಲ್ಲೋ ಊಟದಲ್ಲೋ ಒಂದು ಮಾತ್ರೆಯನ್ನು ಹಾಕಿ ಅದನ್ನ ಕೊಡ್ತಾ ಹೋಗು. ಅದ್ರ ಜೊತೆಗೆ ಒಂದು ನೆನ್ಪಿಟ್ಕೋ, ಆ ಔಷಧಿ ಸರಿ ಪರಿಣಾಮ ಆಗಬೇಕು ಅಂದರೆ ನೀನು ಚೆನ್ನಾಗಿ ಮಾತಾಡಬೇಕು, ನಿನ್ನ ನಡೆ ಕೂಡ ಚೆನ್ನಾಗಿರಬೇಕು. ನಿಮ್ಮ ಅತ್ತೆಗೆ ಡೌಟ್ ಬರಬಾರ್ದು, ಓ ನನ್ನ ಸೊಸೆ ಏನೋ ಮಾಡ್ತಾ ಇದ್ದಾಳೆ ಅಂತ ಅವಳಿಗೆ ಭಯ ಬರಬಾರ್ದು, ಅವಳಿಗೆ ಸಂಶಯ ಬರಬಾರ್ದು. ಆದ್ದರಿಂದ ನೀನು ತುಂಬ ಚೆನ್ನಾಗಿ ಮಾತಾಡು, ನಯವಾಗಿ ಒಂದಿಷ್ಟು ಇದು ಮಾಡು, ಅವಳು ಸೇವೆ ಮಾಡ್ತಾ ಹೋಗು ಅಂತ. ಅವಳು ಪ್ರತಿದಿನ ಒಂದೊಂದೇ ಮಾತ್ರೆ ಹಾಕ್ತಾಯಿದ್ಲು. ಅದು ಸ್ವೀಟ್ನರ್, ಅದೇನು ವಿಷ ಇರಲಿಲ್ಲ. ಅತ್ತೆಗೆ ಓ ಎಷ್ಟು ಚೆನ್ನಾಗಿರೋ ಕಾಫಿ ಬೆರೆಸ್ಕೊಟ್ಟಿದ್ದಾಳೆ, ಎಷ್ಟು ಚೆನ್ನಾಗಿರೋದು ಇದು ಅಡುಗೆ ಮಾಡಿಕೊಡ್ತಾ ಇದ್ದಾಳೆ, ಎಷ್ಟು ಚೆನ್ನಾಗಿರೋ ಪಾಯಸ ಮಾಡ್ತಾ ಇದ್ದಾಳೆ, ನನ್ನ ಸೊಸೆ ಮುತ್ತು ಇಂಥ ಒಳ್ಳೆ ಹುಡುಗಿ ಎಲ್ಲೂ ಇಲ್ಲ ಅಂತ ಊರಲ್ಲೆಲ್ಲರಿಗೂ ಹೇಳ್ಕೊಂಡು ಬರೋಕ್ಕೆ ಶುರು ಮಾಡಿದರು. ಇವಳಿಗೆ ಸಂತೋಷ ಆಗೋಕ್ಕೆ ಶುರು ಮಾಡ್ತು, ಅಯ್ಯೋ ನಮ್ಮ ಅತ್ತೆ ನನ್ನ ಇಷ್ಟು ಹೊಗಳ್ತಾ ಇದ್ದಾರಲ್ಲ ಅಂತ. ಕೊನೆಗೆ ಏನಾಯಿತು ಅಂದರೆ, ಅತ್ತೆಗೆ ಇವಳನ್ನ ಬಿಟ್ಟು ಇರೋಕ್ಕಾಗ್ತಾ ಇಲ್ಲ, ಯಾಕಂದರೆ ಇವಳು ಸೇವೆ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ಲಲ್ಲ. ಆ ಅತ್ತೆನೂ ಕೂಡ ಪರಿವರ್ತನೆಗೊಂಡು ಇವಳಿಗೆ ಮಗಳ ಹಾಗೆ ನೋಡೋಕ್ಕೆ ಶುರು ಮಾಡಿದ್ಲು. ಅವಳಿಗೆ ತನ್ನ ಒಡವೆ ಎಲ್ಲ ಕೊಡೋದು, ತನ್ನ ಸೀರೆ ಕೊಡೋದು, ತನ್ನ ಹಳೆಯದೆಲ್ಲ ಕಷ್ಟವನ್ನು ಹೇಳ್ಕೊಡೋದು, ಇವು ಮಗಳಂತೆ ನೋಡ್ಕೊಳ್ಳೋಕ್ಕೆ ಶುರು ಮಾಡಿದರು. ಇಬ್ಬರು ಅನ್ಯೋನ್ಯತೆ ಎಷ್ಟಾಯಿತು ಅಂತಂದರೆ, ಕೊನೆಯದು ಒಂದು 2-3 ಟ್ಯಾಬ್ಲೆಟ್ ಉಳಿದಿತ್ತು. ಆವಾಗ ಇವಳಿಗೆ ಪಶ್ಚಾತ್ತಾಪ ಆಯಿತು, ಇಷ್ಟು ಒಳ್ಳೆ ಅತ್ತೆ, ಇಷ್ಟು ನುಡಿ ನಡೆ ಚೆನ್ನಾಗಿರೋ ಅತ್ತೆ, ಅವರನ್ನು ಸಾಯಿಸೋಕ್ಕೆ ಹೋಗಿದ್ದೀನಲ್ಲ, ನಾನು ಎಂಥ ಪಾಪಿ ಅಂತ ಓಡ್ಕೊಂಡು ಅವ್ರ ಅಪ್ಪನ ಹತ್ರ ಬಂದಳು. ಅಪ್ಪ ಅಪ್ಪ ಅಪ್ಪ, ನೀನು ಡಾಕ್ಟ್ರು ಅಂತ ನಾನು ಕೇಳಿದ್ದು ಭಾಳ ದೊಡ್ಡ ತಪ್ಪು ಮಾಡಿದೆ, ನಮ್ಮ ಅತ್ತೆ ನಿಜವಾಗ್ಲೂ ಒಳ್ಳೆಯವಳು, ಅವಳ ನುಡಿ ನಡೆ ಎರಡೂ ಕೂಡ ಭಾಳ ಒಳ್ಳೆಯದು, ನನಗೆ ತುಂಬ ಇಷ್ಟ. ನೀನು ಕೊಟ್ಟಿದ್ದು ವಿಷದಿಂದ ಎಲ್ಲಿ ಸಾಯ್ತಾಳು ಅಂತ ಚಿಂತೆ ಆಗಿದೆ ಅಪ್ಪ, ಆ ವಿಷನ ತೆಗಿಯೋಕ್ಕೆ ಏನಾದರೂ ಇದ್ರೆ ಕೊಡಪ್ಪ ಅಂತ. ಅಂದರೆ ನಿಮ್ಮ ನಡೆ ನುಡಿ ಎರಡೂ ಚೆನ್ನಾಗಿದ್ದರೆ ನೀವು ಯಾರನ್ನಾದರೂ ಪರಿವರ್ತನೆ ಮಾಡ್ಬೋದು. ಒಂದು ಉತ್ತಮ ಮಾತಿನಿಂದ ಅವರ ಇಡೀ ಯೋಚನಾ ಶಕ್ತಿನೇ ಬದಲಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಅವರಪ್ಪ ಹೇಳ್ತಾನೆ, ನೋಡಮ್ಮ ನನಗೆ ಗೊತ್ತಿತ್ತು ನಿನ್ನ ನುಡಿ ನಡೆ ಅಹಂಕಾರದಿಂದ ಇದೆಲ್ಲ ಆಗ್ತಾ ಇದೆ,
ನಿನ್ನನ್ನು ಪರಿವರ್ತನೆಗೊಳಿಸೋಕ್ಕೆ ನಾನು ಕೊಟ್ಟಿದ್ದು ಬರೀ ಸ್ವೀಟ್ನರ್ ಅಷ್ಟೇ, ಸಿಹಿ ಮಾಡುವಂಥ ಒಂದು ಸಿಹಿ ಮಾತ್ರೆ, ಅದು ಬಿಟ್ಟರೆ ಏನೂ ಅಲ್ಲ, ಅದು ಪ್ಲಾಸಬೋ ಅದು. ಹಾಗಾಗಿ ಚಿಂತೆ ಮಾಡಬೇಡ, ಹೋಗು ಸುಖವಾಗಿರು ಅಂತಂದ್ರಂತೆ. ಹಾಗಾಗಿ ಇಲ್ಲಿ ನಡೆ ನುಡಿ ಅದರ ಮಹತ್ವವನ್ನು ಈ ಕತೆ ಹೇಳ್ಕೊಡುತ್ತೆ. ಆದ್ದರಿಂದ ನಮ್ಮ ಶರಣರು ಹೇಳ್ತಾರೆ, ಹದ ತಪ್ಪಿ ಕುಟ್ಟಿದರೆ ನುಚ್ಚಲ್ಲದೆ ಅದು ಭತ್ತ ಅಕ್ಕಿ ಅಲ್ಲ ಅಂತ. ನಾವು ಹದ ತಪ್ಪಿ ಕುಟ್ಟಬಾರ್ದು, ಯಾವುದೇ ಮಾತನ್ನು ಕೂಡ ಒಂದು ಮೀರಿ ಎಲ್ಲೆ ಮೀರಿ ಹೋಗಬಾರ್ದು. ನೀವು ನೋಡ್ತಿರಲ್ಲ ಎಷ್ಟೋ ಜನ ರಾಜಕಾರಣಿಗಳು ಅಂತಂದು ಮಾಡ್ತಾ ಇದ್ರು ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ, ಎಲ್ಲ ಕಡೆ ಹದ ತಪ್ಪಿ ಮಾತಾಡೋದು. ಆ ಹದ ತಪ್ಪಿ ಮಾತಾಡಿದ್ರೆ ಅದು ಅಲ್ಲೋಲ ಕಲ್ಲೋಲವಾಗುತ್ತೆ, ಎಲ್ಲ ಕಡೆಗೆ ಒಂದು ತರ ತಾಂಡವ ನೃತ್ಯ ಆಗುತ್ತೆ, ಅದರಿಂದ ಭಯಂಕರವಾದ ಪರಿಣಾಮಗಳಾಗುತ್ತೆ. ಅದ್ರ ಬದಲು ನಾವು ನುಡಿಯನ್ನ ಹೇಗಿರ್ಬೇಕಂದ್ರೆ ಬೆಣ್ಣೆಯಿಂದ ತೆಗೆದಂತ ಕೂದಲು ಹಾಗೆ ಹಾಗೆ ತೆಗೆದಾಗ ಯಾರಿಗೂ ನೋವಾಗೋದಿಲ್ಲ, ಯಾರ ಮನಸ್ಸಿಗೂ ಬೇಜಾರಾಗೋದಿಲ್ಲ. ಏನೇ ಹೇಳಬೇಕು ಅದನ್ನು ನಾವು ಸರಿಯಾಗಿ ಹೇಳಬೇಕು. ಇದಕ್ಕೆ ಇನ್ನೊಂದು ಇದೆ, ನಮ್ಮ ನಡೆ ನುಡಿ ಹೇಗಿರಬೇಕು ಅಂತ. ಇದು ಅದ್ಭುತವಾದಂಥ ಅಕ್ಕ ಮಹಾದೇವಿ ವಚನ. ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನಶುಚಿ, ಭಾವ ಶುಚಿ. ಅಂದರೆ ನಮ್ಮ ನಡೆ ಶುದ್ಧವಾಗಿರಬೇಕು, ನಮ್ಮ ನುಡಿ ಶುದ್ಧವಾಗಿರಬೇಕು, ನಮ್ಮ ತನು ಶುದ್ಧವಾಗಿರಬೇಕು. ನಾವು ಯಾವಾಗ ಪ್ರತಿನಿತ್ಯ ಸ್ನಾನ ಮಾಡಿ ನಮ್ಮ ಶರೀರವನ್ನು ಕಾಪಾಡಿಕೊಳ್ಳಲ್ವೋ ನಾನಾ ಥರದ ಚರ್ಮದ ರೋಗಗಳು ಬರುತ್ತೆ. ಮನಶುಚಿ ಇರಬೇಕು, ಮನಸ್ಸು ಚೆನ್ನಾಗಿದ್ದೆ, ತಲೆಯಲ್ಲಿ ಯಾವಾಗಲೂ ಚಿಂತೆಯನ್ನು ತುಂಬಿಕೊಂಡಿದ್ದರೆ ನಾವು ಚಿಂತೆಯಿಂದ ಚಿತೆ ಕಡೆಗೆ ಹೋಗ್ತೀವಿ. ಚಿಂತೆಗೂ ಚಿತೆಗೂ ಕೇವಲ ಒಂದು ಸೊನ್ನೆ ವ್ಯತ್ಯಾಸ. ಹಾಗಾಗಿ ಶರಣರು ಶೂನ್ಯ ಸಂಪಾದನೆ ಮಾಡಿದರೆ ನಮ್ಮ ಇವತ್ತಿನ ಜನ ಚಿಂತೆ ಮಾಡಿಕೊಂಡು ಚಿತೆ ಕಡೆಗೆ ಹೋಗ್ತಾ ಇದ್ದಾರೆ. ಭಾವ ಶುಚಿ, ನಮ್ಮ ಭಾವನೆಗಳು ಶುಚಿಯಾಗಿರಬೇಕು. ನಾ ಸೊಸೆದು ಹೇಳಿದ್ನಲ್ಲ, ಭಾವನೆ ಕೆಟ್ಟದಾಗಿದ್ದಾಗ ಸಾಯಿಸ್ಬೇಕು ಅಂತ ಅನ್ಸುತ್ತೆ, ಭಾವ ಶುಚಿಯಾದಾಗ ನಮ್ಮ ಅತ್ತೆನೂ ಉಳಿಸ್ಕೊಳ್ಬೇಕು ಅನ್ಸುತ್ತೆ. ಹಾಗಾಗಿ ಭಾವ ಶುಚಿಯಾಗಿರಬೇಕು. ಇಂಥ ಪಂಚ ತೀರ್ಥಂಗಗಳನ್ನೊಳಕೊಂಡ ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿ ಎನ್ನನ್ನು ಉಳಿಸಿಕೊಳ್ಳ ಚನ್ನ ಮಲ್ಲಿಕಾರ್ಜುನ ಅಂತ ಕೇಳ್ತಾಳೆ. ಆದ್ದರಿಂದ ಎಲ್ಲಿ ನಮ್ಮ ಮಾತು, ನಮ್ಮ ನಡೆ, ನಮ್ಮ ವಿಚಾರ, ನಮ್ಮ ಆಚಾರ, ನಮ್ಮ ಭಾವ ಎಲ್ಲವೂ ಶುಚಿಯಾಗಿರುತ್ತೋ ಅಲ್ಲಿ ಇಡೀ ಜಗತ್ತು, ಸಮಾಜ ಸುಂದರ ಸುಖಕರ ಆಗುತ್ತೆ. ಅಕ್ಕ, ತಾವು ಹೇಳ್ತಿದ್ದಾಗ ನನಗೊಂದು ಸಣ್ಣ ಘಟನೆ ಜ್ಞಾಪಕಕ್ಕೆ ಬರುತ್ತೆ. ಅಂದರೆ ನಾವು ಯಾವ ರೀತಿ ಮಾತಾಡ್ತೀವೋ ಆ ರೀತಿಯಾಗಿ ನಡ್ಕೊಳ್ಳಲು ಬೇಕು ಅಂತ. ಆಮೇಲೆ ನಾವು ಇನ್ನೊಬ್ರಿಗೆ ಹೇಳೋಕ್ಕೆ ಮುನ್ನ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರಬೇಕು. ಈಗ ಪುರಾಣ ಹೇಳೋಕ್ಕೆ, ಬದನೆಕಾಯಿ ತಿನ್ನೋಕ್ಕೆ ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೀವಲ್ಲ. ಯಾರೋ ಒಬ್ರು ಗುರುಗಳ ಹತ್ರ ಒಬ್ಬಾಕೆ, ಒಬ್ಬ ಗೃಹಿಣಿ ಬಂದು ತನ್ನ ಮಗುನ ಕರ್ಕೊಂಡು ಬರ್ತಾಳೆ. ನನ್ನ ಮಗನಿಗೆ ಒಂದು ಕೆಟ್ಟ ಚಟ ಇದೆ, ದಯಮಾಡಿ ಅದನ್ನು ದೂರ ಮಾಡಿ, ಹಾಂ, ಬೆಲ್ಲ ತಿನ್ನುವಂಥದ್ದು. ಆ ಒಂದು ಘಟನೆ ನಿಜವಾಗ್ಲೂ ಆ ಗುರುಗಳೇ ಬೆಲ್ಲ ತಿನ್ನುವಂಥ ಒಂದು ಕೆಟ್ಟ ಹವ್ಯಾಸ ಇಟ್ಕೊಂಡಿದ್ರಂತೆ. ಆನಂತರ ಆ ಬೆಲ್ಲ ತಿನ್ನೋದನ್ನು ಕಡಿಮೆ ಮಾಡಿಕೊಂಡು ಒಂದು 10 ದಿನಗಳ ನಂತರ ಅವ್ರು ಆ ಮಗುಗೆ ಹೇಳ್ತಾರೆ ಬೆಲ್ಲ ತಿನ್ನೋದು ಆ ಹಲ್ಲಿಗೆ ಅಲ್ಲ. ಬಟ್ ಈಗ ಈಗ ಏನಾಗಿದೆ ಅಂದರೆ, ದುರಂತ ಅಂದರೆ ಗಿರ್ಜಕ್ಕ, ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು, ಬೆಲ್ಲದಿಂದ ಏನೂ ಕಷ್ಟ ಆಗೋದಿಲ್ಲ. ಆದರೆ ಈ ಚಾಕ್ಲೇಟ್ ತಿಂತಾ ಇದ್ದಾರಲ್ಲ, ಚಾಕ್ಲೇಟು ಕೇಕು, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಚಾಕ್ಲೇಟ್ನಲ್ಲಿ ಕೆಫೇನ್ ಇರುತ್ತೆ, ಅದರಲ್ಲಿ ಕೊಕೇನ್ ಅಂತಂದರೆ ಕೋಕಾ ಬಟರ್ ಇರುತ್ತೆ, ಅದು ಅಡಿಕ್ಟಿವ್ ಸಬ್ಸ್ಟನ್ಸು. ಆಮೇಲೆ ಹಲ್ಲಿಗೆ ಅಂಟ್ಕೊಳ್ಳುತ್ತೆ, ಅವರು ಹಲ್ಲು ಹುಳುಕಾಗಿ ಹೋಗ್ಬಿಡುತ್ತೆ, ಶರೀರದಲ್ಲಿ ಸಕ್ಕರೆ ಹೆಚ್ಚಾಗ್ಬಿಟ್ಟು ಮುಂದೆ ಅವರಿಗೆ ಸಕ್ಕರೆ ಕಾಯಿಲೆ ಬರುವಂಥದ್ದಾಗುತ್ತೆ. ಜೊತೆಗೆ ಆ ಚಾಕ್ಲೇಟ್ ತಿನ್ನೋದು ಅಭ್ಯಾಸ ಹೆಚ್ಚು ಆಗ್ತಾ ಇದ್ದಂಗೆ ಅದಿಲ್ಲದೆ ಇರೋಕ್ಕೆ ಆಗೋದಿಲ್ಲ, ಇನ್ನೂ ತಿನ್ನಬೇಕು ಅಂತ ತಲೆ ಬರುತ್ತೆ. ಹೌದು, ಸೊ ಮಕ್ಕಳಿಗೆ ದುರಾಸೆಗೆ ಪ್ರಾರಂಭ ಮಾಡೋದೇ ಈ ಚಾಕ್ಲೇಟಿಂದ. ಹಾಗಾಗಿ ಗುರುಗಳ ಹತ್ರ ಬೆಲ್ಲ ಬಿಡಿಸೋದಲ್ಲ, ಬೆಲ್ಲ ತಿನ್ನಲಿ ಮಕ್ಕಳು, ಆ ಬೆಲ್ಲದಲ್ಲಿ ಮಾಡಿರುವಂಥ ಹೋಳಿಗೆ, ಹುಗ್ಗಿ, ಪಾಯಸ ಎಲ್ಲವೂ ಆರೋಗ್ಯಕ್ಕೆ ಒಳ್ಳೆಯದು. ಯಾಕಂದರೆ ಬೆಲ್ಲದಲ್ಲಿ ರೆಡಿಮೇಡ್ ಫ್ರುಕ್ಟೋಸ್ ಇರುತ್ತೆ. ನೀವು ನೆನಪಿರ್ಬೋದು, ಹಳೆ ಕಾಲದಲ್ಲಿ ಯಾರಾದರೂ ದಣದು ಊರಿಂದ ಊರಿಗೆ ಬಂದರೆ ನೀರು ಬೆಲ್ಲ, ಅವ್ರಿಗೆ ನೀರು ಬೆಲ್ಲ ಕೊಟ್ಟು ಕೈ ಕಾಲು ತೊಳೆದು ಅವ್ರನ್ನ ಶುಚಿ ಮಾಡಿ ಅವ್ರಿಗೆ ಕೊಟ್ಟು, ಚೆನ್ನಾಗಿದ್ದೀರಾ, ಎಲ್ಲ ಆರೋಗ್ಯನ, ನಿಮ್ಮ ಊರಲ್ಲಿ ಮಳೆ ಬೆಳೆ ಚೆನ್ನಾಗಿದೆಯನ್ನ ಅಂತ, ಕ್ಷೇಮನ, ಮನೆಯಲ್ಲೆಲ್ಲ ಕ್ಷೇಮ. ಇದು ನುಡಿ ಅಂದರೆ ನಿಮ್ಮ ನುಡಿಯಲ್ಲಿ ಒಂದು ಅವ್ರ ಬಗ್ಗೆ ಕಾಳಜಿ ಇದೆ, ಇದು ನುಡಿಯೋ ರೀತಿ. ನಡೆ ಏನು, ಕೈ ಕಾಲು ತೊಳ್ಕೊಳ್ಳೋಕ್ಕೆ ನೀರು ಕೊಟ್ಟು, ಅವ್ರಿಗೆ ತಂಪಾಗಿರೋ ನೀರು ಕೊಟ್ಟು, ಬೆಲ್ಲ ಕೊಟ್ಟು ಅವ್ರ ಆರೋಗ್ಯವನ್ನು
ಅಂದರೆ ಆ ಬಂದಂಥ ದಣಿವು ಹೊಟ್ಟೋಗುತ್ತೆ, ಬೆವರು ಹೋಗ್ಬಿಟ್ಟು ಅವರಲ್ಲಿ ನೀರಿನ ಅಂಶ ಕಡಿಮೆ ಆಗಿದ್ದಕ್ಕೆ ನೀರಿನ ಅಂಶನೂ ಕಡಿಮೆ ಆಗುತ್ತೆ. ಅಂದರೆ ಇಲ್ಲಿ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಎರಡೂ ನಿಮ್ಮ ನಡೆ ನುಡಿಯಿಂದ ಗೊತ್ತಾಗುತ್ತೆ. ಅಂದರೆ ಆಗಿನ ಕಾಲದಲ್ಲಿ ಎಷ್ಟು ಉತ್ತಮವಾದಂಥ ನಡ್ಕೊಂಡು ಬರ್ತಾ ಇದ್ವಿ. ಆದರೆ ಇವತ್ತೇನು ಮಾಡ್ತಾ ಇದ್ದಾರೆ ಅಂದರೆ ಫ್ರಿಜ್ಜಲ್ಲಿ ಏನೋ ಒಂಥರದ್ದು ಪಾನೀಯ ಇಟ್ಟಿರ್ತಾರೆ ಏರಿಯೇಟೆಡ್. ಯಾರಾದರೂ ಬರ್ತಾ ಇದ್ದಂಗೆ ಅವರು ಕಾಲು ತೊಳೆಯೋದಿಲ್ಲ, ಏನೂ ಇಲ್ಲ, ಕೈನೂ ತೊಳೆಯೋದಿಲ್ಲ, ಅದನ್ನು ಬಾಟ್ಲಿಂದ ತೆಗೆದು ಕೊಡ್ತಾರೆ. ಅದರಲ್ಲಿ ಏನಾಗುತ್ತೆ, ನಮಗೆ ಪ್ರಾಣವಾಯು ಬೇಕಾಗಿರೋದು ಆಕ್ಸಿಜನ್ನು, ಆ ಬಬಲ್ಸ್ ಬರ್ತಾ ಇರುತ್ತಲ್ಲ ಅದು ಕಾರ್ಬನ್ ಡೈಆಕ್ಸೈಡು. ಅವರ ಆರೋಗ್ಯ ಹಾಳು ಮಾಡುವಂಥದ್ದು, ಅವರ ಶರೀರದಲ್ಲಿರುವಂಥ ಜೀವಕಣಗಳನ್ನು ಸಾಯಿಸುವಂಥ ಕಾರ್ಬನ್ ಡೈಆಕ್ಸೈಡನ್ನು ನೀವು ಕೊಡ್ತಾ ಇದ್ದೀರಿ ವಿಷನ. ಅದರ ಜೊತೆಗೆ ಅದರಲ್ಲಿ ಸಿಕ್ಕಾಪಟ್ಟೆ ಸಕ್ಕರೆ ಇರುತ್ತೆ, ಅವರು ಕುಡಿದವ್ರಿಗೂ ಕೂಡ ಶುಗರ್ ಬರುತ್ತೆ, ನಿಮಗೂ ಶುಗರ್ ಜಾಸ್ತಿ ಆಗಿಬಿಡುತ್ತೆ. ಇದರ ಜೊತೆಗೆ ಅದರಲ್ಲಿ ಫಾಸ್ಫರಿಕ್ ಆ್ಯಸಿಡ್ ಇರುತ್ತೆ. ಆ ಫಾಸ್ಫರಿಕ್ ಆ್ಯಸಿಡ್ ಇರುತ್ತಲ್ಲ ಅದು ಹಲ್ಲು ಮತ್ತು ಮೂಳಲ್ಲಿರೋ ಕ್ಯಾಲ್ಶಿಯಮನ್ನು ಡಿಪ್ಲೀಟ್ ಮಾಡಿ ಕ್ಯಾಲ್ಶಿಯಂ ಫಾಸ್ಫೇಟ್ ಆಗಿಬಿಟ್ಟು ಕಿಡ್ನಿಯಲ್ಲಿ ಕಿಡ್ನಿ ಸ್ಟೋನ್ಸ್ ಆಗುತ್ತೆ. ಹಾಗಾಗಿ ನಮ್ಮ ನಡೆ ನುಡಿ ಎರಡು ಕೆಟ್ಟದು. ಅಲ್ಲಿ ಅಯ್ಯೋ ನಾನು ಟಿ ವಿ ಸೀರಿಯಲ್ ನೋಡ್ತಾ ಇದ್ದೆ, ಬಂದು ಒಕ್ಕರಿಸ್ಕೊಂಡ್ಬಿಟ್ಟ, ಏನು ಮಾಡೋದೀಗ ಅಂತ ಏನೋ ಒಂದು ಕೊಡ್ತೀರಿ. ಅಂದರೆ ಇಲ್ಲಿ ನಿಮ್ಮ ನಡೆನೂ ಚೆನ್ನಾಗಿಲ್ಲ, ನುಡಿನೂ ಚೆನ್ನಾಗಿಲ್ಲ, ಮನಸ್ಸು ಚೆನ್ನಾಗಿಲ್ಲ. ಆಮೇಲೆ ನೀವು ಚಾಕ್ಲೇಟ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಹಾಗೆ ನೋಡಿದ್ರೆ ಈ ಬ್ರಿಟಿಷರು ಯಾವಾಗ ನಮ್ಮ ಭಾರತ ದೇಶಕ್ಕೆ ಬಂದರೋ ಅವರೇ ನಮಗೆ ಬ್ರಿಟಿಷರೇ ನಮಗೆ ಈ ಚಾಕ್ಲೇಟ್ ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ನಾವೇನಾದ್ರೂ ನಾವೇ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವೆಲ್ಲ ಹೋಗಿ ನೋಡಿದ್ರೆ ನಮ್ಮ ಹಳೆ ಕಾಲದಲ್ಲಿ ಯಾರು ನಮ್ಮ ಅಜ್ಜಿ ಅವ್ರ ಅಜ್ಜಿ ಇವರೆಲ್ಲ ಯಾರು ಚಾಕ್ಲೇಟ್ ತಿಂತಾನೆ ಇರಲಿಲ್ಲ, ಅವ್ರಿಗೆ ಚಾಕ್ಲೇಟ್ ಅನ್ನೋದೇ ಗೊತ್ತಿರಲಿಲ್ಲ. ಏನಾದರೂ ಪಾಯಸ ಮಾಡ್ತಾಯಿದ್ರು, ಏನೋ ಒಬ್ಬಟ್ಟು ಮಾಡ್ತಾಯಿದ್ರು, ಸಿಹಿ ಪದಾರ್ಥಕ್ಕೇನು ಕೊಬ್ಬರಿ ಮಿಠಾಯಿ ಮಾಡ್ತಾಯಿದ್ರು, ಒಂದು ಕರ್ಜಿಕಾಯಿ ಮಾಡ್ತಾಯಿದ್ರು, ಅದಕ್ಕಿಂತ ಮುಖ್ಯವಾಗಿ ಉಂಡೆ ಮಾಡ್ತಾಯಿದ್ರು, ಉಂಡೆಗಳು ಮಾಡ್ತಾಯಿದ್ರು. ಈ ಉಂಡೆಗಳಲ್ಲಿ ಏನಂತಂದರೆ ಬೆಲ್ಲದಲ್ಲಿ ಮಾಡ್ತಾರೆ. ನೀವು ಕಡಲೆಕಾಯಿ ಉಂಡೆನೇ ತಗೊಳ್ಳಿ, ಗುಳ್ಳಡ್ಕಿ ಉಂಡೆ ಯಾವುದನ್ನೇ ತಗೊಳ್ಳಿ, ಆ ಬೆಲ್ಲದಲ್ಲಿ ಮಾಡಿದ್ದು ಆರೋಗ್ಯಕ್ಕೆ ಭಾಳ ಚೆನ್ನಾಗಿರ್ತಾ ಇತ್ತು. ಹೌದು, ಈ ಚಾಕ್ಲೇಟ್ ತಿನ್ನೋದೇ ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬಿಟ್ಟು ಬಹುಶಃ ಅದನ್ನು ಅವ್ರು ಬಿಡ್ತಾನೆ ಇಲ್ಲ. ನಮ್ಮ ಯಾವುದೇ ನಮ್ಮ ಹಳೆಯ ಆಹಾರ ಪದ್ಧತಿಯ ಯಾವುದೇ ಸಿಹಿ ಪದಾರ್ಥಗಳನ್ನು ತಗೊಂಡ್ರು ಅಲ್ಲಿ ಸಕ್ಕರೆ, ಇತ್ತೀಚೆಗೆ ನಾವು ಸಕ್ಕರೆ ಹಾಕುವಂಥದ್ದು ಆರಂಭ ಮಾಡಿರೋಂಥದ್ದು ಎಲ್ಲವೂ ಬೆಲ್ಲದಿಂದನೇ ಮಾಡ್ತಾ ಇದ್ರು. ಬಹುಶಃ ಈ ಒಂದು ಬಹಳ ಒಳ್ಳೆ ಉದಾಹರಣೆ. ಈಗ ನಮ್ಮ ಕಾರ್ಯಕ್ರಮದ ಒಂದು ಮುಂದಿನ ಒಂದು ವಚನವನ್ನು ವಾಚನ ಮಾಡಿ ಅಕ್ಕ. ಇಲ್ಲಿ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಉಳ್ಳವರ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಅಂತ. ನಾನು ಹೇಳಿದ್ನಲ್ಲ, ಯಾರೋ ಮನೆಗೆ ಬಂದರೋ ಅವ್ರಿಗೆ ಕೊಡಕ್ಕೆ ಮನಸ್ಸಿಲ್ಲ, ಏನೋ ಒಂದು ತೆಗೆದು ಕೊಡೋದು, ಕೆಲಸಕ್ಕೆ ಹೋಗ್ತಾರೆ ಅಲ್ಲಿ ಕೆಲಸ ಮಾಡೋ ಕಡೆ ಗಮನ ಇಲ್ಲ, ಇನ್ನೆಲ್ಲೋ ಇರುತ್ತೆ. ಎಷ್ಟು ಒಳ್ಳೆಯದನ್ನು ತಿಳ್ಕೊಳ್ಳುವಂಥದ್ದು ಬೇಕಾದಷ್ಟು ಇರುತ್ತೆ ಜಗತ್ತಲ್ಲಿ, ಅದ್ರ ಕಡೆ ಗಮನ ಇರೋದಿಲ್ಲ, ಯಾವುದರಲ್ಲೋ ಒಂದಿರೋದು. ಅಂದರೆ ಯಾವಾಗ ನಿಮಗೆ ಕೆಲಸದ ಕಡೆಗೆ ಗಮನ ಇರೋದಿಲ್ವೋ, ಮಾಡೋದ ಕಡೆಗೆ ಮನಸ್ಸಿರೋದಿಲ್ವೋ, ಅದು ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ ಅಂತ. ನಿಮ್ಮ ಮನಸ್ಸಿಲ್ಲದೆ ಕೆಲಸ ಮಾಡುವಾಗ ನಿಮಗೆ ಕೆಲಸನೂ ಚೆನ್ನಾಗಾಗೋದಿಲ್ಲ, ನಿಮಗೂ ಸಂತೃಪ್ತಿ ಆಗೋದಿಲ್ಲ. ಹಾಗಾಗಿ ನಮ್ಮ ನುಡಿ ನಡೆಗಳು ಹೇಗಿರಬೇಕು ಅಂದರೆ ನಮಗೆ ಸಂತೃಪ್ತಿ ಕೊಡುವಾಗಿರಬೇಕು, ಬೋತ್ ಗ್ರಾಟಿಫೈಯಿಂಗ್ ಆ್ಯಂಡ್ ಸ್ಯಾಟಿಸ್ಫೈಯಿಂಗ್ ಇರಬೇಕು. ಅದರ ಜೊತೆಗೆ ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ ಅಂತ. ಏನೋ ಒಂದು ಸುರಿತ ಹೋಗೋದು, ನೀವು ಸುರಿತ ಹೋಗೋದಂದಾಗ ನನಗೆ ನೆನಪಾಯಿತು, ಒಬ್ಬ ಪಾಪ ನಾನು ಮಂಗಳ ಅಂತ ಒಂದು ಇದಕ್ಕೆ ಸಾಂತ್ವನ ಅನ್ನೋ ಒಂದು ಲೇಖನ ಬರೀತಾ ಇದ್ದೆ, ವಿಜಯಕ್ಕ ಅಂತ. ಒಂದು ಸಲ ಒಬ್ಬ ವ್ಯಕ್ತಿ ಬರೆದಿದ್ದರು, ನಾನು ಶ್ರಮಪಟ್ಟು ಕೆಲಸ ಮಾಡಿಕೊಂಡು ಮನೆಗೆ ಬರ್ತೀನಿ, ಮನೆಗೆ ಬಂದರೆ ಸೀರಿಯಲ್ ನೋಡ್ತಾ ಕೂತಿರ್ತಾಳೆ, ಏನೂ ಕೆಲಸನೇ ಮಾಡೋದಿಲ್ಲ, ಒಂದು ಲೋಟ ಕಾಫಿನೂ ಕೊಡೋದಿಲ್ಲ, ತಿಂಡಿನೂ ಕೊಡೋದಿಲ್ಲ, ರಾತ್ರಿ ಊಟನೂ ಸರಿಯಾಗಿ ಬೇಯಿಸಲ್ಲ, ಬರೀ ಸೀರಿಯಲ್ನಲ್ಲೇ ಮುಳುಗಿರ್ತಾಳೆ, ಕೊನೆಗೆ ನೀನು ಸರಿಯಾಗಿ ಅಡುಗೆ ಕೊಡ್ತೀಯೋ ಇಲ್ವೋ, ನಾನು ಹೊರಗಡೆಗೆ ಹೋಗಿ ಊಟ ಮಾಡ್ತೀನಿ ಅಂತ. ಹೌದಾ, ಹಾಗಾದರೆ ನಾನು ಬರ್ತೀನಿ ಅಂತಂದ್ಬಿಟ್ಟು ಸ್ವಲ್ಪ ಇರಿ ಸೀರಿಯಲ್ ಮುಗಿದ್ಮೇಲೆ ನಾನು ಬರ್ತೀನಿ ಅಂತಾಳೆ ಅಂತ ತಲೆ ಚಚ್ಕೊಳ್ಳುವಂಥ ಪ್ರಶ್ನೆ. ಹಾಗಾಗಿ ನಮ್ಮ ನಡೆ ನುಡಿ ಹೇಗಿರಬೇಕಂದ್ರೆ ಶ್ರದ್ಧೆಯಿಂದ ತುಂಬ ಪ್ರೀತಿ ವಾತ್ಸಲ್ಯದಿಂದ ನುಡಿಬೇಕು. ನಡೆ ಹೇಗಿರಬೇಕಂದ್ರೆ ನಾವು ಯಾರಿಗೆ ಕೊಟ್ಟಿರ್ತೀವೋ ಅವರು ತುಂಬ ಸಂತೃಪ್ತಿಯಿಂದ ನಮಗೆ ಹರಿಸ್ಬಿಟ್ಟು ಹೋಗಬೇಕು. ಎಂಥ ಅನ್ನಪೂರ್ಣೇಶ್ವರಿ, ಎಷ್ಟು ಒಳ್ಳೆಯವರು ಅಂತ ಹರಿಸುವಂತಾಗಿರ್ಬೇಕು. ಆ ಒಳ್ಳೆಯ ಹಾರೈಕೆ ಬರಬೇಕು ಅಂದರೆ ನಮ್ಮ ನಡೆ ನುಡಿಗಳು ಶುಚಿಯಾಗಿರ್ಬೇಕು. ಹಾ, ಅದಕ್ಕೆ ಬಹುಶಃ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ನಮ್ಮ ಜಾನಪದರು ಹೇಳಿಬಿಟ್ಟಿದ್ದಾರೆ. ಹಾಗೆ ನೋಡಿದ್ರೆ ನಮ್ಮ ಈ ಜಾನಪದರು ಸಹ ಈ ವಚನ ಸಾಹಿತ್ಯದ ಮೇಲೆ ಈಗಾಗಲೇ ನಾವು ಸಂಶೋಧಕರು ಯಾರೋ ಒಂದಷ್ಟು ಜನ ಬಹಳ ಸಂಪನ್ಮೂಲ ವ್ಯಕ್ತಿಗಳು ಬಂದಿದ್ದಾಗ ಹೇಳಿದ್ರು, ವಚನಕಾರರ ಮೇಲೆ
ಜಾನಪದ ಸಾಹಿತ್ಯ ಅತ್ಯಂತ ದೊಡ್ಡದಾದಂತಹ ಪರಿಣಾಮವನ್ನು ಬೀರಿದೆ. ಆ ಒಂದು ಪ್ರಭಾವದಿಂದ, ಆ ಒಂದು ಪಾಸಿಟಿವ್ನಿಂದ ವಚನಕಾರರ ಭಾಷೆ ಒಂದು ಸಮೃದ್ಧವಾದಂತಹ ಉದಾಹರಣೆಗಳನ್ನು ಕೊಡುವುದಂಥದ್ದು, ಮಧ್ಯ ಮಧ್ಯೆ ಒಗಡು ಅನುಪುಗಳನ್ನು ಸೇರಿಸುವಂಥದ್ದು, ಅಥವಾ ಒಂದು ಅಲಂಕಾರಪೂರ್ಣವಾಗಿ ವಚನಗಳನ್ನು ನಿರ್ಮಾಣ ಮಾಡುವಂಥದ್ದು, ಈ ಎಲ್ಲ ನಿಟ್ಟಿನಲ್ಲಿ ಜಾನಪದ ಸಾಹಿತ್ಯದ ಪ್ರಭಾವವೂ ಸಹ ವಚನಕಾರರ ಮೇಲೆ ಬಿದ್ದಿದೆ. ನೀವು ಇದು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅನಿಸುತ್ತೆ. ಜನಪದ ಅಂತಂದ್ರೆ ಜನರಿಂದ ಬಂದಂಥ ಪದಗಳು, ವಚನಗಳು ಯಾವುದು ಅವು ಕೂಡ ಅನುಭವದಿಂದ ಬಂದದ್ದು. ಜನಪದದಲ್ಲಿ ಬರೀ ಅವರು ಅನುಭವ ಇದೆ, ಅಲ್ಲಿ ಅನುಭವ ಇಲ್ಲ. ಆದ್ರೆ ವಚನಗಳಲ್ಲಿ ಅನುಭವದ ಜೊತೆಗೆ ಅನುಭವವೂ ಇದೆ. ಎಲ್ಲಿ ಅನುಭವ ಇದೆ, ಅನುಭವ ಎರಡೂ ಸಮ್ಮಿಶ್ರಣ ಇರೋದ್ರಿಂದ ವಚನಗಳು ಒಂದ್ ಹೆಜ್ಜೆ ಖಂಡಿತ ಒಂದಲ್ಲ ನಾಲ್ಕು ಹೆಜ್ಜೆ ಮುಂದೆ. ಗಾದೆ ಮಾತು ಅಂದ್ರಲ್ಲ, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಅಂತ ಹೇಳ್ತಾರೆ. ಹಾಗಾಗಿ ವೇದಗಳಿಗಿಂತ ಅದ್ಭುತ ಗಾದೆ ಮಾತುಗಳು, ಗಾದೆಗಳಿಗಿಂತ ಅದ್ಭುತ ನಮ್ಮ ವಚನ ಸಾಹಿತ್ಯ. ಖಂಡಿತ ಬಹಳ ಒಳ್ಳೆ ವಿಚಾರಗಳನ್ನ ಹೇಳಿದ್ರಿ, ಧನ್ಯವಾದಗಳಕ್ಕ. ಸ್ನೇಹಿತರೆ, ಶರಣ ಬಂಧುಗಳ, ಇದುವರೆಗೂ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಈ ನಮ್ಮ ಅನುಭವ ಗೋಷ್ಠಿಯಲ್ಲಿ ನುಡಿದರೆ ಮುತ್ತಿನ ಹಾರದಂತೆ ಇರಬೇಕು ಅಂತ ಹೇಳ್ತಾ, ನಮ್ಮ ನುಡಿ ನಮ್ಮ ಮಾತು ಯಾವ ರೀತಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರಿಗೆ ನಾವು ಬಸವ ಟಿವಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅಕ್ಕ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಶರಣಾರ್ಥಿ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣ ಶರಣಾರ್ಥಿ. ಬಸವಲಿಂಗಾಯ ನಮಃ.